ಮೇಲೆ ಹಿಟ್ ಸಿನಿಮಾಗಳನ್ನ ನೀಡಿದ ಸ್ಯಾಂಡಲ್ವುಡ್ನ ತಾರಾ ಜೋಡಿಗಳಿವರು. ಪ್ರತಿಯೊಂದು ಸಿನಿಮಾಗಳಲ್ಲಿಯೂ ಅದ್ಭುತ ಕಥೆಯ ಜೊತೆಗೆ ಹೀರೋ ಮತ್ತು ಹೀರೋಯಿನ್ ಕೂಡ ಪ್ರಮುಖ ಆಕರ್ಷಣೆಯಾಗಿರ್ತಾರೆ. ಸಾಕಷ್ಟು ಅಭಿಮಾನಿಗಳು ತಮ್ಮ ನೆಚ್ಚಿನ ತಾರಾ ಜೋಡಿಯನ್ನ ನೋಡಲು ಅಂತಾನೆ ಚಿತ್ರಮಂದಿರಕ್ಕೆ ಬರ್ತಾರೆ. ಚಂದನವನದಲ್ಲಿ ಒಂದಾದ ಮೇಲೊಂದರಂತೆ ಹಿಟ್ ಸಿನಿಮಾ ನೀಡಿದಂತಹ ಅನೇಕ ಜೋಡಿಗಳಿವೆ. ಇಲ್ಲಿ ಹಿಟ್ ಮೇಲೆ ಹಿಟ್ ಸಿನಿಮಾಗಳನ್ನ ನೀಡಿದ ಸ್ಯಾಂಡಲ್ವುಡ್ನ ತಾರಾ ಜೋಡಿಗಳ ಪಟ್ಟಿಯನ್ನ ಇಂದಿನ ಈ ವಿಡಿಯೋದಲ್ಲಿ ನೋಡೋಣ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಲೀಲಾವತಿ. ಹೌದು, ಕನ್ನಡ ಚಿತ್ರರಂಗ ಕಂಡ ಅಪರೂಪದ ಜೋಡಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಲೀಲಾವತಿ. ಅಣ್ಣಾವರ ಜೊತೆ ಲೀಲಾವತಿಯವರು ನಾಯಕಿಯಾಗಿ ಮಾತ್ರವಲ್ಲದೆ ಮಗಳಾಗಿ, ಸಹೋದರಿಯಾಗಿ, ನಾದಿನಿಯಾಗಿ, ಸೊಸೆಯಾಗಿ, ಅತ್ತಿಗೆಯಾಗಿ ಸಾಕಷ್ಟು ಭಿನ್ನ ಪಾತ್ರಗಳಲ್ಲಿ ನಟಿಸಿದ್ರು. ಕಪ್ಪು ಬಿಳುಪಿನ ಕಾಲದಲ್ಲೇ ಸೂಪರ್ ಹಿಟ್ ಆಗಿದ್ದ ಈ ಜೋಡಿ ಬರೋಬ್ಬರಿ 46 ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ದರು. ಕಣ್ತೆರೆದು ನೋಡು, ಗಾಳಿ ಗೋಪುರ, ಕರುಣೆಯೇ ಕುಟುಂಬ ಹೀಗೆ 16 ಚಿತ್ರಗಳನ್ನ ಈ ಒಂದು ಜೋಡಿ ನೀಡಿದ್ದಾರೆ. ವಿಷ್ಣುವರ್ಧನ್ ಮತ್ತು ಸುಹಾಸಿನಿ. ವಿಷ್ಣುವರ್ಧನ್ ಮತ್ತು ಸುಹಾಸಿನಿ 1984 ತೆರೆ ಕಂಡ ಡಾಕ್ಟರ್ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ಬಂಧನ ಸಿನಿಮಾ ಮೂಲಕ ಒಂದಾದ ಜೋಡಿ. ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಸುಹಾಸಿನಿ ಜೋಡಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಮೊದಲ ಸಿನಿಮಾದಲ್ಲಿ ಸೂಪರ್ ಹಿಟ್ ಜೋಡಿ ಅನಿಸಿಕೊಂಡಿತ್ತು. ಆನಂತರ ಈ ಜೋಡಿ ಸುಪ್ರಭಾತ, ಮುತ್ತಿನಹಾರ, ಹಿಮಪಾತ, ಹೆಂಡತಿಗೆ ಹೇಳ್ತೀನಿ, ಮಾತಾಡು ಮಾತಾಡು, ಮಲ್ಲಿಗೆ, ಸ್ಕೂಲ್ ಮಾಸ್ಟರ್ ಚಿತ್ರಗಳಲ್ಲಿ ಒಟ್ಟಿಗೆ ನಟಿಸಿ ಸಿನಿ ರಸಕರ ಮನಗೆದ್ದಿದ್ದರು. ಅನಂತ್ನಾಗ್ ಮತ್ತು ಲಕ್ಷ್ಮಿ. ಅನಂತ್ನಾಗ್ ಮತ್ತು ಲಕ್ಷ್ಮಿ ಜೋಡಿ ಚಂದನವನದ ಚಂದದ ಜೋಡಿಗಳಲ್ಲಿ ಒಂದು. ಮಧ್ಯಮ ವರ್ಗದ ಹಾಗೂ ಜನಸಾಮಾನ್ಯರ ಜೀವನಕ್ಕೆ ಹತ್ತಿರವಾದ ಪಾತ್ರಗಳನ್ನ ಇವರು ಮಾಡುತ್ತಿದ್ರು. ಕಾದಂಬರಿ ಆಧಾರಿತ ಚಿತ್ರಗಳ ಮೂಲಕ ಈ ಜೋಡಿ ಪ್ರೇಕ್ಷಕರಿಗೆ ಮೋಡಿ ಮಾಡಿತು. ಶಂಕರ್ ನಾಗ್ ಭವ್ಯ. ಕರಾಟೆ ಕಿಂಗ್ ಶಂಕರ್ ನಾಗ್ ಮತ್ತು ಭವ್ಯ 1983 ತೆರೆ ಕಂಡ ಪ್ರಾಣ ಸ್ನೇಹಿತ ಚಿತ್ರದ ಮೂಲಕ ಮೊದಲ ಬಾರಿಗೆ ತೆರೆ ಹಂಚಿಕೊಂಡರು. ಆನಂತರ ಅಗ್ನಿ ಪರೀಕ್ಷೆ, ಹುಲಿ ಹೆಬ್ಬುಲಿ, ತಾಯಿ ಜಯಭೇರಿ, ಆವೇಶ ಮುಂತಾದ ಚಿತ್ರಗಳಲ್ಲಿ ನಟಿಸಿದರು. ಶಿವರಾಜ್ ಕುಮಾರ್ ಮತ್ತು ಸುಧಾರಾಣಿ. 1986 ತೆರೆ ಕಂಡ ಆನಂದ್ ಚಿತ್ರದ ಮೂಲಕ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ಸುಧಾರಾಣಿ ಒಟ್ಟಿಗೆ ಚಂದನವನ್ನ ಪ್ರವೇಶಿಸಿದ್ರು. ಸುಮಾರು 38 ವಾರಗಳವರೆಗೆ ಪ್ರದರ್ಶನ ಕಂಡ ಈ ಸಿನಿಮಾ ಸೂಪರ್ ಹಿಟ್ ಕೂಡ ಆಯ್ತು. ಆನಂತರ ಮನಮೆಚ್ಚಿದ ಹುಡುಗಿ, ರಣರಂಗ, ಆಸೆಗೊಬ್ಬ ಮೀಸೆಗೊಬ್ಬ, ಮಿಡಿದ ಶ್ರುತಿ ಸೇರಿದಂತೆ ಹಲವು ಚಿತ್ರಗಳಲ್ಲಿ ಈ ಜೋಡಿ ಒಟ್ಟಿಗೆ ನಟಿಸಿತು. ಇವರಿಬ್ಬರು ಅಂದಿನ ಕಾಲದಲ್ಲಿ ಟ್ರೆಂಡಿಂಗ್ ಆನ್ ಸ್ಕ್ರೀನ್ ಜೋಡಿಯಾಗಿ ಮಿಂಚಿದ್ದವರು. ಸುನಿಲ್ ಮತ್ತು ಮಾಲಾಶ್ರೀ. 90ರ ದಶಕದಲ್ಲಿ ಚಾಕ್ಲೇಟ್ ಹೀರೋ ಅಂತಾನೆ ಪ್ರಸಿದ್ಧಿ ಪಡೆದಿದ್ದ ಸುನಿಲ್ ಮತ್ತು ಮಾಲಾಶ್ರೀ ಜೋಡಿ ತುಂಬಾನೇ ಜನಪ್ರಿಯತೆ ಗಳಿಸಿತ್ತು. ಈ ಜೋಡಿ ಮಾಲಾಶ್ರೀ, ಮಾಮಾಶ್ರೀ, ಬೆಳ್ಳಿ ಕಾಲುಂಗರ, ನಗರದಲ್ಲಿ ನಾಯಕರು, ಬೆಳ್ಳಿ ಕಾಲುಂಗರ, ಸಿಂಧೂರ ತಿಲಕ, ಮರಣ ಮೃದಂಗ ಮುಂತಾದ ಚಿತ್ರಗಳಲ್ಲಿ ನಟಿಸಿ ಹೆಸರುವಾಸಿಯಾಗಿತ್ತು. ದರ್ಶನ್ ಮತ್ತು ರಕ್ಷಿತ. 2005 ತೆರೆ ಕಂಡ ಕಳಾಸಿ ಪಾಲ್ಯ ಚಿತ್ರದಿಂದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಕ್ರೇಜಿ ಕ್ವೀನ್ ರಕ್ಷಿತಾ ಜೋಡಿ ಮೊದಲ ಬಾರಿ ತೆರೆ ಹಂಚಿಕೊಂಡರು. ಮುಂದೆ ಈ ಜೋಡಿ ಅಯ್ಯ, ಸುಂಟರಗಾಳಿ, ಮಂಡ್ಯ ಚಿತ್ರದಲ್ಲಿ ಕಾಣಿಸಿಕೊಂಡಿತು. ಇವರಿಬ್ಬರು ನಟಿಸಿದ ಎಲ್ಲಾ ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ ಯಶಸ್ವಿಯಾದವು ಮತ್ತು ದರ್ಶನ್ ರಕ್ಷಿತಾ ಕೆಮಿಸ್ಟ್ರಿ ಮನೆ ಮಾತಾಗಿತ್ತು. ಇನ್ನು ಯಶ್ ಮತ್ತು ರಾಧಿಕಾ. ನಾಯಕ ನಾಯಕಿಯಾಗಿ ನಟಿಸಿದ ಮೊದಲ ಚಿತ್ರ ಮೊಗಿನ ಮನಸ್ಸಿನಿಂದ ಒಂದಾದ ಯಶ್ ಮತ್ತು ರಾಧಿಕಾ ಜೋಡಿ ಮುಂದೆ ಡ್ರಾಮಾ, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಮತ್ತು ಸಂತೋಷ್ ಸ್ಟ್ರೀಟ್ ಫಾರ್ವರ್ಡ್ ಚಿತ್ರಗಳಲ್ಲಿ ನಟಿಸಿತು. ಒಂದರ ನಂತರ ಒಂದು ಯಶಸ್ವಿ ಚಿತ್ರಗಳನ್ನ ನೀಡಿದ ಈ ಜೋಡಿ ಮುಂದೆ ನಿಜ ಜೀವನದಲ್ಲೂ ಕೂಡ ಒಂದಾಗಿದ್ರು. ಈ ಜೋಡಿಗಳಲ್ಲಿ ನಿಮ್ಮ ಇಷ್ಟವಾದ ಜೋಡಿ ಯಾರೆಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.